ತರಗು ರೋಗ ಬರ್ತೋ ಬ್ಲೇಡ್ಸ್ ಬರ್ತೋ ಬಂದಾಗ ನಾನು ಸರ್ಗೆ ರೆಫರ್ ಮಾಡಿದೆ ರೆಫರ್ ಮಾಡಿದಾಗ ಅವರು ಒಂದು ಸುಪ್ರೀಂ ಮತ್ತು ಅಟ್ಯಾಕ್ ಡ್ರಂಚಿಂಗ್ ಡ್ರಂಚಿಂಗ್ ಕೊಟ್ರು ಈಗ ಹೆಲ್ತಿ ಆಗಿದೆ ಈ ಗಾಡಿ ಗಿಡಲ್ಲ ಹೆಲ್ತ್ ಆಗಿದೆ ಅಂತ ಖುಷಿ ಆಯ್ತಾ ನಾವು ಒಂದು ಅಂಗಡಿಗೆ ಹೋದಾಗ ಅವರು ಕೊಡಿದು ಚೆನ್ನಾಗಿ ಬರುತ್ತೆ ಅಂದ್ರು ನಾನು ಒಂದು ಡ್ರಮ್ಗೆ 5 ಲೀಟರ್ ಹಾಕೊಂಡು ಡ್ರಂಚಿಂಗ್ ಕೊಟ್ಟೆ ಡ್ರಂಚಿಂಗ್ ಕೊಟ್ಟಾಗ 3 ದಿನಕ್ಕೆ ರಿಸಲ್ಟ್ ಬರ್ತು ಓಕೆ ರಿಸಲ್ಟ್ ಬಂದ್ಮೇಲೆ ನನಗೆ ಖುಷಿ ಆಯ್ತು ಖುಷಿ ಆದ ತಕ್ಷಣ ನಾನು ಎಲ್ಲಾ ಗ್ರೇಡ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ ಏನು ಹೆಸರು ಯಜಮಾನ್ರೆ ಪುಷ್ಪೇಂದ್ರಪ್ಪ ಪುಷ್ಪೇಂದ್ರಪ್ಪ ಯಾವ ಊರು ಕಸವಿನಹಳ್ಳಿ ಕಸವಿನಹಳ್ಳಿ ಯಾವ ತಾಲೂಕಿಗೆ ಬರ್ತದೆ ಇದು ನಂಜನಗೂಡು ತಾಲೂಕು ಮೈಸೂರು ಡಿಸ್ಟ್ರಿಕ್ಟ್ ಓಕೆ ಈಗ ಈ ಕಲ್ಲಂಗಡಿಗೆ ಫಸ್ಟ್ ಅನ್ನು ಸೆಕೆಂಡ್ ಒನ್ ಗೇರ್ ಕೊಟ್ಟಿದ್ರಿ ಅಲ್ವಾ ಹೌದು ಕೊಡದಕ್ಕಿಂತ ಮುಂಚೆ ಹೆಂಗಿತ್ತು ಕೊಟ್ಟಾದ ಮೇಲೆ ಹೆಂಗಿತ್ತು ಇದು ಬಂದ್ರೆ ನಾವು ಒಂದು ಅಂಗಡಿಗೆ ಹೋದಾಗ ಅವರು ಕೊಡಿದು ಚೆನ್ನಾಗಿ ಬರುತ್ತೆ ಅಂದ್ರು ನಾನು ಒಂದು ಡ್ರಮ್ಗೆ 5 ಲೀಟರ್ ಹಾಕೊಂಡು ಡ್ರಂಚಿಂಗ್ ಕೊಟ್ಟೆ ಡ್ರಂಚಿಂಗ್ ಕೊಟ್ಟಾಗ 3 ದಿನಕ್ಕೆ ರಿಸಲ್ಟ್ ಬರ್ತು ಓಕೆ ರಿಸಲ್ಟ್ ಬಂದ್ಮೇಲೆ ನಂಗೆ ಖುಷಿ ಆಯ್ತು ಖುಷಿ ಆದ ತಕ್ಷಣ ನಾನು ಎಲ್ಲಾ ಗ್ರೇಡ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ ತಕೊಂಡು ಬಂದೀನಿ ಕೊಡ್ತಾ ಇದ್ದೀನಿ ಓಕೆ ಸುಪ್ರೀಮ್ನು ಈಗ ಡ್ರಂಚಿಂಗ್ ಮಾಡಿ ಆಯ್ತು ಕೊಟ್ಟೆ ಕಾಯಿಲೆ ಬರ್ತು ತರಗು ರೋಗ ಬರ್ತು ಬ್ಲೇಡ್ಸ್ ಬರ್ತು ಬಂದಾಗ ನಾನು ಸರ್ಗೆ ರೆಫರ್ ಮಾಡಿದೆ ರೆಫರ್ ಮಾಡಿದಾಗ ಅವರು ಒಂದು ಸುಪ್ರೀಂ ಮತ್ತು ಅಟ್ಯಾಕ್ ಡ್ರಂಚಿಂಗ್ ಡ್ರಂಚಿಂಗ್ ಕೊಟ್ರು ಈಗ ಹೆಲ್ತಿ ಆಗಿದೆ ಈ ಗಾಡಿ ಗಿಡಲ್ಲ ಹೆಲ್ತ್ ಆಗಿದೆ ಅಂತ ಖುಷಿ ಆಯ್ತಾ ನಮಗೆ ಖುಷಿ ಆಗಿದೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನು ಅನಿಸುತ್ತೆ ಸ್ವಲ್ಪ ನಿಮಗೆ ಬತ್ತು ನನಗೆ ನಿಮಗೆ ಬತ್ತು ಅಂದ್ರೆ ವೀಕ್ ಕಿಡ್ಗೆ ನಾನು ಡ್ರಂಚ್ ಮಾಡಿದಾಗ 3 ದಿನದಲ್ಲಿ ಅದು ರಿಸಲ್ಟ್ ಕೊಡ್ತು ನನಗೆ ಆ ರಿಸಲ್ಟ್ ಕೊಟ್ಟ ತಕ್ಷಣ ಮಾಡಬಹುದು ಅನಿಸ್ತು ಅವ್ರಿಗೆ ಮಾಡಿದೆ ಮಾಡಿ ಮತ್ತೆ ಇನ್ನೂ ಚೆನ್ನಾಗುತ್ತೆ ಜೊತೆಗೆ ಇನ್ನ ನಿಮ್ಮ ಅಕ್ಕಪಕ್ಕದವರಿಗೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ನಾನು ಹೇಳಿದ್ದೀನಿ ಇವರಿಗೆಲ್ಲ ಹೇಳಿ ನಾನು ಅಂಗಡಿಯವ್ರಿಗೆ ಹೇಳಿದ್ದೀನಿ ಒಳ್ಳೆ ರಿಸಲ್ಟ್ ಬರುತ್ತೆ ಕೊಡಿ ಅಂತ ಹೇಳ್ತೀನಿ ಈಗಾಗಲೇ ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಖುಷಿ ಆಗಿದೆ ಒಳ್ಳೆ ರಿಸಲ್ಟ್ ಗೊತ್ತಾಗಿದೆ ಗಿಡನೂ ಹೆಲ್ತಿ ಆಗಿದೆ ಗಿಡ ಹೆಲ್ತಿ ಆಗೈತೆ ಅದರ ಜೊತೆಗೆ ನೀವು ಏನು ಮಾಡಬೇಕು ನಿಮ್ಮ ಅಕ್ಕಪಕ್ಕದ ರೈತರುಗಳಿಗೆ ಅದಂತೂ ನೀವು ರೆಫರ್ ಮಾಡಿ ದಯವಿಟ್ಟು ಹೇಳಿ ನಿಮ್ಮ ರೈತರಿಗೆ ಅಕ್ಕಪಕ್ಕದರಾಗ್ಬೋದು ಸ್ನೇಹಿತರಿಗಾಗ್ಬೋದು ನಿಮ್ಮ ಸಂಬಂಧಿಕರಾಗ್ಬೋದು ಹೇಳಿ ಒಂಚೂರು ಆಯ್ತು ಸರ್ ಓಕೆ ಥ್ಯಾಂಕ್ ಯು